ಇದೇ ತಿಂಗಳು 12 ರಿಂದ 23 ತನಕ ವಿಧಾನಸೌಧದಲ್ಲಿ ನಡೆದು ಬಹಳ ಯಶಸ್ಸನ್ನು ಕಂಡಿದೆ. ಕಾಂಗ್ರೆಸ್ನ ನಾಯಕ ಹಾದಿ ಬೀದಿಗಳಲ್ಲಿ 40% ಭ್ರಷ್ಟಾಚಾರ ಲಂಚ ಅಂತ ಹೇಳಿ ಡಂಗೂರ ಬಾರಿಸ್ತಾ ಇದ್ರು. ಆದರೆ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಅವ್ರ ಹತ್ರ ತಾಕತ್ತು ಇರಲಿಲ್ಲ, ದಮ್ಮು ಇರಲಿಲ್ಲ, ಅವ್ರ ಹತ್ರ ಯಾವುದೇ ದಾಖಲೆಗಳಿರಲಿಲ್ಲ. ಹಾಗಾಗಿ ಅವರು ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಅನಾವಶ್ಯಕ ಅಪ್ರಚಾರ ಮಾಡಿದಾಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ವರ್ಚಸ್ಸಿಗೆ ಧಕ್ಕೆ ತರುವ ರೀತಿಯಲ್ಲಿ ಆಚೆ ಕಡೆ ನಡ್ಕೊಳ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಭ್ರಷ್ಟಾಚಾರದ ಬಗ್ಗೆ ಸಮಗ್ರ ತನಿಖೆಗೆ ನಾನು ಸಿದ್ಧ ಇದ್ದೇನೆ, ನೀವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಮಂಡಿಸಿ ಅಂತ ಹೇಳಿದ್ರೆ ಇದೇ ಸಿದ್ದರಾಮಯ್ಯ ಇದೇ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದವರು ಪಲಾಯನವಾದ ಮಾಡಿದರು. ಈವಾಗ ಪೇ ಸಿಎಂ ಅಂತ ಒಂದು ಪೋಸ್ಟರ್ ಹಚ್ಚಿ ಅಲ್ಲಿ ಲಂಚ ಕೊಟ್ಟಿದ್ದಾರೆ. ಪೇ ಸಿಎಂ ಅಂದ್ರೆ ಪೇ ಟು ಸಿಎಂ ಅಲ್ಲ, ಪೇ ಟು ಕಾಂಗ್ರೆಸ್ ಮೇಡಮ್ ಅಂತ. ಈ 57 ವರ್ಷಗಳ ಅವರ ದರ್ಬಾರ್ ಕಾಂಗ್ರೆಸ್ ದರ್ಬಾರ್ನಲ್ಲಿ ಇಡೀ ಕರ್ನಾಟಕವನ್ನ ಲೂಟಿ ಮಾಡಿ ಹೈಕಮಾಂಡ್ ಖಜಾನೆ ತುಂಬುವ ಕಾರ್ಖಾನೆಯನ್ನ ಮಾಡ್ಕೊಂಡಿದ್ರು. ರಾಜೀವ್ ಗಾಂಧಿ ಒಂದು ಮಾತು ಹೇಳಿದ್ರು, ಡೆಲ್ಲಿ 100 ರೂಪಾಯಿ ಬಿಡುಗಡೆ ಆದ್ರೆ ಹಳ್ಳಿಗೆ ಬರೋದು 15 ರೂಪಾಯಿ ಮಾತ್ರ, ಅಂದ್ರೆ 85 ರೂಪಾಯಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋ ಮಾತ್ರ ರಾಜೀವ್ ಗಾಂಧಿ ಹೇಳಿದ್ರು. ಅದನ್ನೇ ರಮೇಶ್ ಕುಮಾರ್ ಅವರು ಮೊನ್ನೆ ಹೇಳಿದ್ರು, ನಾವು 4 ತಲೆಮಾರಿಗೆ ಆಗುವಷ್ಟು ದುಡ್ಡು ಮಾಡ್ಕೊಂಡಿದ್ವಿ, ಈ ಕಷ್ಟ ಕಾಲದಲ್ಲಿ ಗಾಂಧಿ ಫ್ಯಾಮಿಲಿಗೆ ನಿಷ್ಠರಾಗಿ ಕೆಲಸ ಮಾಡಬೇಕು, ಇಲ್ಲದೆ ಇದ್ರೆ ನಿಮ್ಮ ಊಟ ಮಾಡೋ ತಟ್ಟೆಯಲ್ಲಿ ಹುಳ ಬೀಳುತ್ತೆ ಅನ್ನೋ ಮಾತನ್ನ ರಮೇಶ್ ಕುಮಾರ್ ಹೇಳಿದ್ರು. ಕುಮಾರ್ ಅವರು ಮಾತು ಹೇಳ್ತಾರೆ, ಕಮಿಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಯತ್ನಾಳ್ ಅವರಾಗಿರ್ಬೋದು, MLA ವಿಶ್ವನಾಥ್ ಅವರಾಗಿರ್ಬೋದು, ಅವರೇ ಪ್ರಸ್ತಾಪನೆ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷದವರು ಕಮಿಷನ್ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾರೆ. ಯಾಕೆ ಮಾತಾಡಿಲ್ಲಪ್ಪ? ರಾಜೀವ್ ಗಾಂಧಿ ಹೇಳಿದ್ದಾರಪ್ಪ, ರಮೇಶ್ ಕುಮಾರ್ ಕಾಂಗ್ರೆಸ್ ಅಲ್ವಾ, ರಾಜೀವ್ ಗಾಂಧಿ ಕಾಂಗ್ರೆಸ್ ಅಲ್ವಾ? ಇವಾಗ ಭ್ರಷ್ಟಾಚಾರದ 40-50 ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋಗಿ ಬಂದ್ರೆ ಯಾರು? ಕಾಂಗ್ರೆಸ್ ಪ್ರೆಸಿಡೆಂಟ್ ಅಲ್ವಾ? ಸಿದ್ದರಾಮಯ್ಯ ಭ್ರಷ್ಟಾಚಾರ ಕೇಸಿಗಳಿಲ್ವಾ? ಜಾರ್ಜ್ ಮೇಲೆ ಇಲ್ವಾ? ಎಂಬಿ ಪಾಟೀಲ್ ಮೇಲೆ ಇಲ್ವಾ? ಯಾರ್ಯಾರ ಮೇಲೆ ಹೇಳಿ? ಹಾಗಾಗಿ ನಮ್ಮವರು ಯತ್ನಾಳ್ ಅವರು ವಿಶ್ವನಾಥ್ ಅವರು ಸರ್ಕಾರಕ್ಕೆ ಸಲಹೆ ಮಾಡಿದ್ದಾರೆ, ಆದರೆ ಅದೇ ಭ್ರಷ್ಟಾಚಾರ ಆರೋಪ ಅಂತ ಭಾವಿಸೋದು ತಪ್ಪಾಗ್ತದೆ. ಕಾಂಗ್ರೆಸ್ನಲ್ಲಿ ನನಗೆ ಹೇಳಿ, ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಸುಮಾರು ಜನ ಪ್ರಾಮಾಣಿಕ ಮಂತ್ರಿಗಳಿದ್ದಾರೆ, ನಿಮ್ಮಲ್ಲಿ ಯಾರಾದರೂ ಒಬ್ಬ ಮಂತ್ರಿ ಪ್ರಾಮಾಣಿಕರಾಗಿದ್ದರ? ಹಾಗಾಗಿ ಭ್ರಷ್ಟಾಚಾರದ ಗಂಗೋತ್ರಿ ಯಾವುದು ಅಂದರೆ ಕಾಂಗ್ರೆಸ್ ಪಾರ್ಟಿ. ಭ್ರಷ್ಟಾಚಾರ ಬೆಳೆಸಿದ್ದು, ಕೋಮುವಾದ ಬೆಳೆಸಿದ್ದು, ಉಗ್ರವಾದಕ್ಕೆ ಕುಂಭಕ್ಕೆ ಕೊಟ್ಟಿದ್ದು, STPA ಸ್ಥಾಪನೆ ಮಾಡಿಸಿದ್ದು, ಮತ್ತೆ ಅಲ್ಪಸಂಖ್ಯಾತರನ್ನು ಓಲೈಸಿ ಮತ್ತೊಮ್ಮೆ ಭಾರತಕ್ಕೆ ಧಕ್ಕೆ ತರಬೇಕು, ಇನ್ನೊಂದ್ಸಲ ಭಾರತದಲ್ಲಿ ಆಂತರಿಕ ಕಲಹ ಉಂಟಾಗಬೇಕು ಅಂತ ಬಯಸ್ತಾ ಇರೋ ಪಾರ್ಟಿ ಆಗಿದ್ರೆ ಕಾಂಗ್ರೆಸ್ ಪಾರ್ಟಿ. ಈ ದೇಶವನ್ನ ಲೂಟಿ ಮಾಡಿದ್ದು, ಭ್ರಷ್ಟಾಚಾರ ಎಸಗಿದ್ದು, ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳಿದ್ದು, ಬಡವರ ಹೊಟ್ಟೆ ಮೇಲೆ ಹೊಡೆದಿದ್ದು ಯಾವುದಾದ್ರು ಪಾರ್ಟಿ ಇದ್ರೆ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ನ ಇಷ್ಟು ದೊಡ್ಡ ಬೆಂತಟ್ಟಿರುವ ನಾಯಕರು ಇಷ್ಟು ಕೀಳು ಮಟ್ಟದ ಅಪ್ರಚಾರಕ್ಕೆ ಇಳಿದಿರೋದು ಬಹಳ ಶೋಚನೀಯ. ನಾನು ಕಾಂಗ್ರೆಸ್ಗೆ ಸವಾಲು ಆಗ್ತಾ ಇದ್ದೇನೆ, ಇವತ್ತು ನೀವು CM ಅವ್ರನ್ನ ಡಿಫೇಮ್ ಮಾಡಕ್ ಕೊಟ್ಟಿದ್ದೀರಿ, ನಾಳೆ ಬೆಳಗ್ಗೆ ನಿಮ್ಮ ಹೈಕಮಾಂಡ್ ಡಿಫೇಮ್ ಆಗುತ್ತೆ, ನೀವು ಡಿಫೇಮ್ ಆಗ್ತೀರಿ, ನಿಮ್ಮೆಲ್ಲೂ ಭಿತ್ತಿಪತ್ರ ಅಂಟಿಸೋದು ಬಹಳ ದೊಡ್ಡದೇನಲ್ಲ, ನಿಮ್ಮ ಹೈಕಮಾಂಡ್ ಮೇಲೂ ಅಂಟಿಸೋದು ದೊಡ್ಡದೇನಲ್ಲ, ಈಗೆಲ್ಲ ಆದಾಗ ನೀವೆಲ್ಲಿ ನಿಲ್ತೀರಿ ಅನ್ನೋದ್ರ ಬಗ್ಗೆ ಒಂದು ಕ್ಷಣ ಆತ್ಮಾವಲೋಕನ ಮಾಡಿಕೊಳ್ಳಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ರಾಜಕಾರಣಿಗಳಿಗೆ ಬೆಲೆ ಬಹಳ ಕಡಿಮೆ ಆಗಿದೆ, ಗೌರವ ಕಡಿಮೆ ಆಗಿದೆ. ಹಾಗಾಗಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗುವವರು ಇಷ್ಟು ದೊಡ್ಡ ಇತಿಹಾಸದ ಬೆಂತಟ್ಟುಗಳ ಪಾರ್ಟಿಯ ನಾಯಕರಿಗೆ ಸಾಮಾನ್ಯ ಕಾಮನ್ ಸೆನ್ಸ್, ಸಾಮಾನ್ಯ ಪರಿಜ್ಞಾನ ಇಲ್ಲದೆ ನಡ್ಕೊಳ್ತಾ ಇರೋದು ಬಹಳ ನೋವಿನ ಸಂಗತಿ. ಹಾಗಾಗಿ ನಿಮ್ಮ ಮಾತು ಯಾರು ನಂಬಕ್ಕೆ ರೆಡಿ ಇಲ್ಲ. ನೀವೇನು ಹೇಳಿದ್ರಿ, ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ. ನಾವು ನಿಮಗಿಂತ ಮುಂಚೆ ಹೋಗ್ತೀವಿ, ನಮ್ಮ ಕಾರ್ಯಕ್ರಮ ಹೇಳ್ತೀವಿ. ಮುಖ್ಯಮಂತ್ರಿ ತಂದಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು, ಯಡಿಯೂರಪ್ಪ ಕಾಲದ ಅಭಿವೃದ್ಧಿ ಕಾರ್ಯಕ್ರಮಗಳು ನೋಡ್ತಾನೆ ಇದ್ದೀವಿ.
ಇವತ್ತು ಅದನ್ನ ಹಳ್ಳಿ ಜನರಿಗೆ ಸೇರಿಸಿ ಅವರ ಮನವೊಲಿಸಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಬಂದೇ ಬರುತ್ತೆ. ನೆನ್ನೆ ನೋಡ್ತಾ ಇದ್ದೀರಿ ಪಿಎಫ್ಐ ಮೇಲೆ ಎನ್ಐ ಅವರು ದಾಳಿ ಮಾಡಿದಾಗ ನಾಲ್ಕು ದಿನ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಈ ದೇಶವನ್ನು ವಿರೋಧ ಮಾಡ್ತಾರೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳ್ತಾರೆ. ಇಂಥ ದುಷ್ಟಶಕ್ತಿಗಳ ಪೋಷಕರು ಯಾರು ಅಂದರೆ ಕಾಂಗ್ರೆಸ್ನವರು. ಕಾಂಗ್ರೆಸ್ನವರು ಖಲಿಸ್ತಾನ್ ಮೂಮೆಂಟ್ ಅನ್ನು ಶುರು ಮಾಡಿದ್ರು. ನಿಮ್ಮದೇ ಈ ದೇಶದ ಪ್ರಧಾನಿನ ಬಲಿ ಕೊಟ್ರಿ. ಇನ್ನೊಂದು ಶ್ರೀಲಂಕಾಗೆ ತಮಿಳ್ ಲಿಬರೇಷನ್ ಫ್ರಂಟ್ ಜೊತೆಯಲ್ಲಿ ಅಲೈನ್ಸ್ ಮಾಡಿಕೊಂಡು ಅಲ್ಲಿಗೆ ಸೈನ್ಯ ಕಳಿಸಿದ್ರಿ. ಅದ್ರ ಪ್ರಯುಕ್ತ ಈ ದೇಶ ಇನ್ನೊಬ್ಬ ಪ್ರಧಾನಿ ಬಲಿ ಕೊಟ್ಟಿದ್ದೇವೆ. ನಿಮ್ಮ ಧೋರಣೆ ದೇಶ ವಿರೋಧಿ ಧೋರಣೆ ಇದೆ. ದಯವಿಟ್ಟು ಸರಿ ಮಾಡಿಕೊಳ್ಳಿ. ಸರಿ ಮಾಡಿಕೊಳ್ಳದೆ ಇದ್ರೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿ ಮತ ಬ್ಯಾಂಕ್ ಅನ್ನ ಗಮನದಲ್ಲಿಟ್ಟುಕೊಂಡು ಹೀಗೆ ಮುಂದುವರೆದ್ರೆ ನಿಮ್ಮ ಮುಂದಿನ ಪೀಳಿಗೆಗೆ, ನಿಮ್ಮದೇ ಮಕ್ಕಳಿಗೆ, ನಿಮ್ಮದೇ ಕುಟುಂಬದವರಿಗೆ ಭವಿಷ್ಯ ಇಲ್ಲದೆ ಹಾಗಾಗುತ್ತೆ ಅನ್ನೋದನ್ನ ನೀವು ಯಾರು ಮರಿಬಾರದು ಅನ್ನೋ ಮಾತನ್ನ ಬಹಳ ಗಟ್ಟಿಯಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.